ವರ್ಷಗಳ ಹಿಂದಿನ ಮಾತು. ರಾಜಾಪುರ ಎಂಬ ಊರಿನ ಹೊರಗಡೆ ಒಂದು ದಟ್ಟವಾದ ಕಾಡು ಇದ್ದಿತು. ಅಲ್ಲಿ ಎಲ್ಲಾ ಪ್ರಾಣಿಗಳು ಒಟ್ಟೊಟ್ಟಾಗಿದ್ದು ಖುಷಿ ಖುಷಿಯಿಂದ ಇದ್ದವು. ಅವುಗಳಿಗೆ ಅಲ್ಲಿ ಯಾವ ಚಿಂತೆಯೂ ಇರಲಿಲ್ಲ. ಅಲ್ಲಿ ಯಾವ ಪ್ರಾಣಿಯೂ ಯಾರನ್ನೂ ಬೇಟೆಯಾಡುತ್ತಿರಲಿಲ್ಲ. ಆದರೆ ಒಂದು ದಿನ ಅಲ್ಲಿ ಒಂದು ಹುಲಿ ಬಂದಿತು. ಅದಕ್ಕೆ ಬೇಟೆಯಾಡುವ ಒಂದು ದೊಡ್ಡ ಹವ್ಯಾಸವಿದ್ದಿತು. ಅದು ಎಲ್ಲಾ ಪ್ರಾಣಿಗಳ ಬೇಟೆಯಾಡಲು ಪ್ರಾರಂಭಿಸಿತು. ಕಾಡಿನಲ್ಲಿ ಒಂದು ಮುದಿ ಆನೆ ವಾಸಿಸುತ್ತಿತ್ತು. ಎಲ್ಲಾ ಪ್ರಾಣಿಗಳು ಅದನ್ನು ಬಹಳ ಆದರದಿಂದ ಕಾಣುತ್ತಿದ್ದವು. ಆ ಆನೆಯು ಕಾಡಿನಲ್ಲಿ ಒಂದು ಸಭೆಯನ್ನು ಕರೆಯಿತು. ಯಾಕೆಂದರೆ ಆ ಹುಲಿಯಿಂದ ಬಚಾವಾಗಲು ಏನಾದರೂ ದಾರಿ ಕಂಡು ಹಿಡಿಯಲು. ಸಭೆಯಲ್ಲಿ ಆನೆ ಹೇಳಿತು, ನನ್ನ ಕಿರಿಯ ಮತ್ತು ಹಿರಿಯ ಮಿತ್ರರೇ, ಕೇಳಿ. ನಮ್ಮ ಕಾಡು ಬಹಳ ಕಷ್ಟಕರ ಸ್ಥಿತಿಯಲ್ಲಿದೆ. ನಿನ್ನೆವರೆಗೆ ನಾವು ಇಲ್ಲಿ ಬಹಳ ಶಾಂತಿಯಿಂದ ವಾಸ ಮಾಡುತ್ತಿದ್ದೆವು. ಆದರೆ ಆ ಹುಲಿಯ ಬರುವಿಕೆಯಿಂದಾಗಿ ನಮ್ಮ ಕಾಡಿನ ಸಂಪೂರ್ಣ ಶಾಂತಿಗೆ ಭಂಗ ಉಂಟಾಗಿದೆ. ನಮಗೆಲ್ಲ ಈಗ ಒಂದು ಉಪಾಯ ಕಂಡುಹಿಡಿಯಲೇಬೇಕಾಗಿದೆ. ಅಲ್ಲಿ ಒಂದು ಹಸುವೂ ಇದ್ದಿತು. ಅದು ಆನೆಯ ಹತ್ತಿರ ಹೇಳಿತು, ನಾವು ಆ ಹುಲಿಯ ಜೊತೆ ಮಾತುಕತೆ ಆಡಬಹುದು. ಆನೆ ಮಹಾಶಯರೇ, ನೀವು ಅದರ ಜೊತೆ ಮಾತಾಡಿ. ಈ ವಿಷಯದಲ್ಲಿ ಎಲ್ಲಾ ಪ್ರಾಣಿಗಳು ಒಂದೇ ನಿರ್ಧಾರ ತಳೆದು ಆ ಹುಲಿಯ ಹತ್ತಿರ ಒಟ್ಟಾಗಿ ಹೋದವು. ಆನೆ ಹುಲಿಯ ಹತ್ತಿರ ಹೇಳಿತು, ಅರೇ ಹುಲಿಯಣ್ಣ, ನೀನು ಯಾಕೆ ನಮ್ಮ ಕಾಡಿನ ಶಾಂತಿಯನ್ನು ಹಾಳು ಮಾಡುವಿ? ನಮ್ಮ ಕಾಡಿನಲ್ಲಿ ಇವತ್ತಿನವರೆಗೆ ಎಂದಿಗೂ ಬೇಟೆ ಎಂಬುದೇ ಇರಲಿಲ್ಲ. ಮತ್ತೆ ನೀನು ಈಗ ಎಲ್ಲಾ ಪ್ರಾಣಿಗಳ ಹಿಂದೆ ಬಿದ್ದಿರುವೆಯಲ್ಲ. ದಯಮಾಡಿ ನೀನು ಇಲ್ಲಿಂದ ಹೊರಟು ಹೋಗು ಮತ್ತು ನಮ್ಮನ್ನು ಶಾಂತಿಯಿಂದ ಇರಲು ಬಿಡು. ಆವಾಗ ಹುಲಿ ಹೇಳಿತು, ಏ, ನೀವು ನನ್ನನ್ನು ಮೂಢನೆಂದು ಭಾವಿಸಿದ್ದೀರೇನು? ನೀವು ನನ್ನನ್ನು ಹೋಗು ಎಂದ ಕೂಡಲೇ ನಾನೇನು ಹೋಗಬೇಕೆ? ನನಗೆ ಬೇಟೆಯಾಡುವುದೆಂದರೆ ಬಹಳ ಇಷ್ಟ. ನನಗೆ ಯಾವಾಗ ಇಷ್ಟವಿರುತ್ತದೋ ಆವಾಗ ಬೇಟೆಯಾಡುವೆ. ನೀವು ನನಗೆ ಕಲಿಸುವುದು ಬೇಡ. ತೊಲವು ಇಲ್ಲಿಂದ. ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ನಿಂತರೂ ನಾನು ನಿನ್ನನ್ನೇ ತಿನ್ನುವೆನು. ನಡೆ ಇಲ್ಲಿಂದ, ತೊಲಗು. ಹುಲಿಯ ಈ ಮಾತನ್ನು ಕೇಳಿ ಎಲ್ಲಾ ಪ್ರಾಣಿಗಳು ಭಯಪಟ್ಟುವು ಮತ್ತು ಅಲ್ಲಿಂದ ಓಡಿ ಹೋದವು. ಎಲ್ಲಾ ಪ್ರಾಣಿಗಳು ಹತಾಶೆ ಹೊಂದಿದ್ದುವು. ಮತ್ತು ಆನೆಯು ಇನ್ನೊಂದು ಸಭೆಯನ್ನು ಕರೆದು ಮುಂದಕ್ಕೆ ಏನು ಮಾಡುವುದು ಎಂಬುದರ ಕುರಿತು ವಿಚಾರಿಸಿತು. ಆ ಹುಲಿಯು ನಮ್ಮ ಯಾವೊಂದು ಮಾತನ್ನು ಕಿವಿಗೆ ಹಾಕಲಿಲ್ಲ ಮತ್ತು ನಮ್ಮ ನೇತಾರ ಆನೆಯಣ್ಣನ ಅವಮಾನವು ಮಾಡಿಹುದು. ಆದರೂ ನಮಗೇನೂ ಮಾಡಲಾಗಲಿಲ್ಲ. ಅದು ನಮಗಿಂತ ಬಹಳ ಶಕ್ತಿಶಾಲಿಯಾಗಿಹುದು. ಬಹುಶಃ ಅದರ ಸಂಹಾರದ ಹೊರತಾಗಿ ನಮಗೆ ಬೇರೆ ಯಾವ ದಾರಿಯೂ ಇಲ್ಲದಾಗಿದೆ. ಇದು ಕೇಳಿ ಆನೆ ಹೇಳಿತು, ನನ್ನ ಹತ್ತಿರ ಒಂದು ದಾರಿ ಇದೆ. ನಾವ್ಯಾಕೆ ಯಾರಾದರೊಬ್ಬರು ಹುಲಿಯ ಹತ್ತಿರ ಹೋಗಿ ಬಲಿಯಾಗಬಾರದು? ನನಗೆ ಗೊತ್ತಿದೆ ಇದು ತಪ್ಪೆಂದು. ಮತ್ತೆ ಬೇರ್ಯಾವುದೂ ದಾರಿ ಕಾಣುತ್ತಿಲ್ಲ. ನಾವಿದನ್ನು ಮಾಡದಿದ್ದರೆ ಅದು ಪ್ರತಿ ಸಾರಿ ಯಾವುದಾದರೊಂದು ಬೇಟೆಯಾಡುತ್ತಲೇ ಇರುತ್ತದೆ. ಆದ್ದರಿಂದ ಯಾರಾದರೂ ಒಂದು ಪ್ರಾಣಿ ಅದಕ್ಕೆ ಬಲಿಯಾಗುವುದು ಇದಕ್ಕಿಂತ ಒಳ್ಳೆಯದಲ್ಲವೇ? ಮೊದಮೊದಲಾಗಿ ನಾನೇ ಅದರ ಬಳಿ ಹೋಗುವೆ. ಹೇಗಿದ್ದರೂ ನಾನೀಗ ಮುದಿಯನಾಗಿಹೆನು. ಇದಕ್ಕೆ ಎಲ್ಲಾ ಪ್ರಾಣಿಗಳು ಸಹ ಒಪ್ಪಲಿಲ್ಲ. ಆದರೆ ಆನೆಗೆ ಗೊತ್ತಿತ್ತು ಈ ರೀತಿ ಮಾಡುವುದೇ ಸರಿಯಾದುದೆಂದು. ಇದರಿಂದಾಗಿ ಬಾಕಿ ಪ್ರಾಣಿಗಳ ಪ್ರಾಣ ಉಳಿಯುವುದು ಎಂದು. ಅಲ್ಲಿ ಒಂದು ಮೊಲವಿದ್ದಿತು. ಅದು ಆನೆಯ ಹತ್ತಿರ ಹೇಳುತ್ತದೆ, ಆನೆಯಣ್ಣ,
ನೀವು ಸುಮ್ಮನಿರಿ, ನಾನು ಹೋಗುವೆ ಆ ಹುಲಿಯ ಹತ್ತಿರ ಮತ್ತು ಅದಕ್ಕೊಂದು ಪಾಠ ಕಲಿಸಿ ಬರುತ್ತೇನೆ. ಅರೇ ಬೇಡ ಮಗು, ನಾನಂತೂ ಈಗ ಮುದಿಯನಾಗಿದ್ದೇನೆ. ಈಗಂತೂ ನನಗೆ ಯಾವ ಇಚ್ಛೆಯೂ ಉಳಿದೂ ಇಲ್ಲ. ನಿನಗಂತೂ ಇನ್ನೂ ಈ ಲೋಕ ನೋಡಬೇಕಾಗಿದೆ. ಇಲ್ಲ ಆನೆಯಣ್ಣ, ನನಗಿದು ಗೊತ್ತಿದೆ, ನೀವು ನಮ್ಮನ್ನು ಉಳಿಸುವ ಪ್ರಯತ್ನ ಮಾಡುತ್ತಿದ್ದೀರೆಂದು. ನೀವು ನನ್ನ ಮೇಲೆ ವಿಶ್ವಾಸವಿಡಿ, ನಾನು ನಿಮಗೆ ಭಾಷೆ ಕೊಡುತ್ತೇನೆ, ನಾನು ಆ ಹುಲಿಗೆ ಪಾಠವನ್ನು ಕಲಿಸುವೆ. ಏನು ನೀನು ನಿಜವಾಗಿಯೂ ಆ ಹುಲಿಯ ಹತ್ತಿರ ಹೋಗಲು ಇಚ್ಛಿಸುವೆಯೋ? ಹಾ, ನಾನು ನಾಳೆ ಬೆಳಿಗ್ಗೆ ಹೋಗುವೆ ಮತ್ತು ಅದಕ್ಕೊಂದು ಪಾಠ ಕಲಿಸಿಯೇ ಹಿಂದಿರುಗುವೆ. ಮಾರನೆಯ ದಿನವೇ ಮೊಲ ಹೊರಡಿತು. ಅದು ದಾರಿಯಲ್ಲಿ ಹಣ್ಣುಗಳನ್ನು ತಿಂದು ಬಹಳ ಆರಾಮವಾಗಿ ಹೋಗುತ್ತಿತ್ತು. ಅದಕ್ಕೆ ಹುಲಿಯ ಹತ್ತಿರ ಹೋಗಲು ತುಂಬಾ ಸಮಯ ಹಿಡಿಯಿತು. ಅದನ್ನು ನೋಡಿ ಹುಲಿಗೆ ಬಹಳ ಸಿಟ್ಟು ಬಂದಿತು ಮತ್ತು ಹೇಳಿತು, ಎಲೈ ಮೊಲವೇ, ಯಾಕೆ ಇಷ್ಟು ತಡ ಮಾಡಿದೆ ಬರಲು? ನಿನಗೆ ಗೊತ್ತಲ್ಲವೇ ನನಗೆ ಆಹಾರ ತಿನ್ನುವುದಕ್ಕೆ ತಡವಾಗುವುದು ಇಷ್ಟವಿಲ್ಲವೆಂದು. ಮತ್ತೆ ಯಾಕೆ ತಡ ಮಾಡಿದೆ ನೀನು ಹೇಳು. ಮಹಾರಾಜರೇ, ನನ್ನನ್ನು ಕ್ಷಮಿಸಿರಿ, ನಾನು ಸಮಯಕ್ಕೆ ಸರಿಯಾಗಿ ಬರುವವನಿದ್ದೆ. ಆದರೆ ಆದರೆ ಏನು? ರಸ್ತೆಯಲ್ಲಿ ನನ್ನನ್ನು ಇನ್ನೊಂದು ಹುಲಿ ಹಿಡಿದು ಬಿಟ್ಟಿತ್ತು, ಅದು ನನ್ನನ್ನು ತಿನ್ನುವುದಕ್ಕೆ ಅಣಿಯಾಗಿತ್ತು. ಆದರೆ ನಾನು ಅದಕ್ಕೆ ಹೇಳಿದೆ, ನನಗೆ ನಿಮ್ಮ ಹತ್ತಿರ ಬರಲಿದೆ ಎಂದು, ನಾನು ನಿಮ್ಮ ಬೇಟೆ ಕೂಡ ಎಂದು. ಆದರೂ ಅದು ಹೇಳಿತು ಅದೇನೇ ನನ್ನನ್ನು ತಿನ್ನುವೆನೆಂದು. ಹಾ, ಮತ್ತೆ ನಾನು ಹೇಳಿದೆ ನನ್ನ ಮಹಾರಾಜರನ್ನು ಇಲ್ಲಿಗೆ ಕರೆಯುವೆನೆಂದು. ಈವಾಗಲೇ ನೀವಿಬ್ಬರು ಸೇರಿ ತೀರ್ಮಾನ ಮಾಡಿರಿ, ನನ್ನನ್ನು ಯಾರು ತಿನ್ನುವಿರೆಂದು. ಹೊಸ ಹುಲಿ? ಹಾ, ಯಾರದು ಆ ಹೊಸ ಹುಲಿ? ಅದು ಹೇಳುತ್ತಿತ್ತು ಅದು ನಿಮ್ಮನ್ನು ಸೋಲಿಸಿ ನನ್ನನ್ನು ತಿನ್ನುವೆ ಎಂದು. ಆ ಹುಲಿಗೆ ಇಷ್ಟು ಧೈರ್ಯವೇ? ನಡಿ, ನನಗೆ ತೋರಿಸು ಅದೆಲ್ಲಿದೆ ಎಂದು, ನಾನು ಅದಕ್ಕೊಂದು ಒಳ್ಳೆಯ ಪಾಠ ಕಲಿಸುವೆ. ಇಷ್ಟು ಹೇಳಿ ಆ ಹುಲಿ ಮತ್ತು ಮೊಲ ಇನ್ನೊಂದು ಹುಲಿಯನ್ನು ಭೇಟಿಯಾಗಲು ಹೊರಟರು. ಸ್ವಲ್ಪ ಸಮಯ ನಡೆದ ನಂತರ ಮೊಲ ಒಂದು ಬಾವಿಯ ಹತ್ತಿರ ಬಂದು ನಿಂತಿತು ಮತ್ತು ಹೇಳಿತು, ಮಹಾರಾಜರೇ, ಅಲ್ಲಿ ಬಾವಿ ಒಂದು ಕಾಣಿಸುತ್ತಿದೆಯಲ್ಲವೇ? ಹಾ, ಕಾಣಿಸುತ್ತಿದೆ. ಆ ಹುಲಿ ಇದೇ ಬಾವಿಯಲ್ಲಿ ವಾಸಿಸುತ್ತಿದೆ, ಇಲ್ಲಿಯೇ ನನ್ನನ್ನು ಅದು ತಡೆದು ನಿಲ್ಲಿಸಿತ್ತು. ಹೋಗಿ ಅದರ ಜೊತೆ ಮಾತಾಡಿ. ಹಾ, ಈಗ ಮಾತುಗೀತು ಏನಿಲ್ಲ, ಸೀದಾ ಹೋಗಿ ಪಾಠ ಕಲಿಸಿ ಬರುವುದಷ್ಟೇ. ಹುಲಿ ಆ ಬಾವಿಯ ಹತ್ತಿರ ಹೋಯಿತು ಮತ್ತು ಆ ಬಾವಿಯ ಗೋಡೆ ಹತ್ತಿ ಜೋರಾಗಿ ಘರ್ಜಿಸಿತು ಮತ್ತು ಹೇಳಿತು, ಅರೆ ಓ ಹೇಡಿ ಹುಲಿಯೇ, ಎಲ್ಲಿ ಅಡಗಿ ಕುಳಿತಿರುವೆ? ಹೊರಗೆ ಬಾ, ನನ್ನನ್ನು ಎದುರಿಸು. ಅದು ಹಾಗೇನೆ ಬಾವಿಯ ಒಳಗೆ ನೋಡಲು ಇನ್ನೊಂದು ಹುಲಿ ಕಂಡಿತು. ಆದರೆ ಅದು ತನ್ನ ಅಹಂಕಾರದಿಂದಾಗಿ ಅದು ಒಂದು ಹುಲಿಯಲ್ಲ, ತನ್ನದೇ ಪ್ರತಿಬಿಂಬ ಎಂದು ತಿಳಿಯದಾಯಿತು. ಅದು ಜೋರಾಗಿ ಘರ್ಜಿಸಿತು. ಆವಾಗ ಒಳಗಿನಿಂದಲೂ ಘರ್ಜನೆಯ ಸದ್ದು ಕೇಳಿಸಿತು. ಅದು ಭಾವಿಸಿತು ತನ್ನನ್ನು ಒಳಗಿರುವ ಹುಲಿ ಅಣಕಿಯಾಡುತ್ತಿದೆ ಎಂದು. ಆದರೆ ನಿಜಾಂಶವೆಂದರೆ ಅದು ಇದರದ್ದೇ ಘರ್ಜನೆಯ ಪ್ರತಿಧ್ವನಿಯಾಗಿತ್ತು. ಹುಲಿಗೆ ಬಹಳ ಕೋಪ ಬಂದಿತ್ತು. ಅದು ಇನ್ನೂ ಜೋರಾಗಿ ಘರ್ಜಿಸಿತು ಮತ್ತು ಎಲ್ಲವೂ ಯಥಾವತ್ತು ನಡೆಯಿತು. ಒಳಗಿಂದಲೂ ಅಷ್ಟೇ ಜೋರಾಗಿ ಘರ್ಜನೆ ಕೇಳಿಸಿತು. ಅದನ್ನು ಕೇಳಿ ಸಿಟ್ಟಿನಿಂದ ಹುಲಿ ಕೆಂಡಾಮಂಡಲವಾಯಿತು ಮತ್ತು ಆ ಹುಲಿಯನ್ನು ಹೊಡೆದುರುಳಿಸಲು ಆ ಬಾವಿಯ ಒಳಗೆ ಎಗರಿಬಿಟ್ಟಿತು. ಆದರೆ ನಂತರ ಅದಕ್ಕೆ ಗೊತ್ತಾಯಿತು ಅದು ಏನು ಮಹಾ ತಪ್ಪು ಮಾಡಿತೆಂದು. ಅದು ಮೊಲದ ಹತ್ತಿರ ಹೇಳಿತು, ನನಗೆ ಸಹಾಯ ಮಾಡು, ಇಲ್ಲಿಂದ ಹೊರಗೆ ಬರಲು ನನಗೆ ಸಹಾಯ ಮಾಡು. ಖಂಡಿತ ಮಾಡಲಾರೆ, ನೀನು ನಿನ್ನ ಅಹಂಕಾರದಿಂದ ಎಲ್ಲರ ಬೇಟೆಯಾಡುತ್ತಿದ್ದೆ, ಈಗ ಅನುಭವಿಸುವ ಅಹಂಕಾರದ ಫಲ. ಮೊಲ ಹುಲಿಯನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟೋಯಿತು ಮತ್ತು ಹುಲಿ ಅದೇ ಬಾವಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಮೊಲ ಹಿಂದಕ್ಕೆ ಕಾಡಿಗೆ ಬಂದು ಎಲ್ಲರಿಗೂ ಈ ಖುಷಿಯ ವಿಷಯ ತಿಳಿಸಿತು. ಎಲ್ಲಾ ಪ್ರಾಣಿಗಳು ತುಂಬಾ ಖುಷಿ ಪಟ್ಟುವು ಮತ್ತು ಮೊಲದ ಬುದ್ಧಿಗೆ ಮತ್ತು ಜಾಣತನದ ಬಗ್ಗೆ ಎಲ್ಲರೂ ಪ್ರಶಂಸೆ ಮಾಡಿದರು. ಇದರ ನಂತರ ಅವುಗಳಿಗೆ ಯಾವ ಪ್ರಾಣಿಯ ತೊಂದರೆಯ ಭಯ ಇರಲಿಲ್ಲವಾಯಿತು. ಅವುಗಳೆಲ್ಲವೂ ಪುನಃ ಖುಷಿ ಖುಷಿಯಿಂದ ಒಟ್ಟೊಟ್ಟಾಗಿ ವಾಸಿಸಲು ಪ್ರಾರಂಭಿಸಿದವು.
ಹಾಗಾಗಿ ನೋಡಿ ಮಕ್ಕಳೇ, ಈ ಕಥೆಯಿಂದ ನಮಗೆ ಸಿಗುವ ಪಾಠವೆಂದರೆ ಯಾವುದೇ ಸಂಕಟದ ಸಮಯದಲ್ಲಿ ಬಹಳ ಶಾಂತವಾಗಿ ಆಲೋಚಿಸಿ ಆ ಸಂಕಟವನ್ನು ಪರಿಹರಿಸಬೇಕು ಎಂಬುದಲ್ಲವೇ?